ಅಥವಾ ಅವರ ಬೇಡಿಕೆಗಳು ಅದು ಒಂದು ಹಂತ, ಅದೇ ಅಂತಿಮ ಆಗೋದಿಲ್ಲ. ಯಾಕಂದ್ರೆ ಇವತ್ತಿಂದ ಸಿಎಂ ಮತ್ತೆ ಶಾಸಕರು ಜಿಲ್ಲಾ ಉತ್ಸವ ನಮ್ದೇ ಇದೆ 11 ಗಂಟೆ ಬಿಟ್ಬಿಟ್ರೆ ನನ್ನ 11 ಗಂಟೆ ಭಾರತೀಯ ಜನತಾ ಮುಸ್ಲಿಂ ಮೀಸಲಾತಿನ ರದ್ದು ಮಾಡ್ತೀನಿ ಅಂತ ಹೇಳಿದ್ರು ಅವರು ಹಿಂದಿನ ಸರ್ಕಾರದಲ್ಲಿ, ಅವರಾಗ್ಲೇ ಹಂಚಿಕೆ ಮಾಡಿಬಿಟ್ಟಿದ್ದಾರೆ. ಅದನ್ನ ಆಗುತ್ತೆ ಆಗೋದಿಲ್ಲ ಅನ್ನೋದನ್ನು ಕೂಡ ಈಗಾಗ್ಲೇ ನಮ್ಮ ಅಲ್ಲಿನ ಸಚಿವರಿದ್ದಾರೆ ನಾರಾಯಣ ಸ್ವಾಮಿ ಅವರು ಲೋಕಸಭೆಯಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ. ಒಂದು ಬಾರಿ ಅಲ್ಲ, 3 ಬಾರಿ ಲೋಕಸಭೆನಲ್ಲೂ ಕೊಟ್ಟಿದ್ದಾರೆ, ರಾಜ್ಯಸಭೆನಲ್ಲೂ ಕೊಟ್ಟಿದ್ದಾರೆ. ಅವರು ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರ ಇದೆ, ಅದರಿಂದ ನಾನು ಸಬ್ಜುಡಿಸ್ ಆಗುತ್ತೆ, ಬೇರೆ ಏನೂ ಹೇಳಕ್ ಹೋಗೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ. ಅದು ಕೇಂದ್ರ ಸರ್ಕಾರ ತೀರ್ಮಾನ ತಗೋಬೇಕು, ಅಲ್ಲಿಯೇ 9th ಶೆಡ್ಯೂಲಿಗೆ ಸೇರಿಸಬೇಕು, ಅಮೆಂಡ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಇದೆಲ್ಲ ಪ್ರೊಸೀಜರ್ ಅಲ್ಲಿ ಇರ್ತಕ್ಕಂಥವು. ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡೋದು. ಅದರ ಸಾಧಕ ಬಾಧಕಗಳನ್ನ ನಾವು ಚರ್ಚೆ ಮಾಡಬೇಕು, ಏನು ಸದಾಶಿವ ಆಯೋಗದ ವರದಿಯನ್ನ ಸದನದಲ್ಲಿ ಮಂಡನೆ ಮಾಡಬೇಕು ಅಂತ ನಾವು ಕಮಿಟ್ ಆಗಿದ್ದೇವೆ. ಮೊದಲನೇ ಅಧಿವೇಶನದಲ್ಲಿ ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು, ಆದರೆ ಪ್ರೊಸೀಜರಲ್ ಡಿಲೇಯಿಂದ ಅದು ಬಹುಶಃ ನಿಧಾನ ಆಯಿತು. ಆದರೆ ಮುಂದಿನ ಬರ್ತಕ್ಕಂಥ ಅಧಿವೇಶನದಲ್ಲಿ ಅದನ್ನು ಮಂಡನೆ ಮಾಡ್ತೇವೆ. ಅಲ್ಲಿ ಚರ್ಚೆಯಾಗಿ ಏನು ವಿಚಾರಗಳು ಹೊರಬರುತ್ತೆ ಅನ್ನೋದನ್ನು ನಾವು ಈಗಲೇ ಹೇಳೋದಕ್ಕೆ ಬರೋದಿಲ್ಲ. ನಮ್ಮ ಉದ್ದೇಶ ಇರೋದು ಕೇಂದ್ರ ಸರ್ಕಾರಕ್ಕೆ ಒಳಮೀಸಲಾತಿ ಕಾನೂನಿನ ಚೌಕಟ್ಟಿನಲ್ಲಿ ಆಗುತ್ತೆ ಇಲ್ಲವೋ ಅನ್ನೋದು ಚರ್ಚೆ ಆಗಬೇಕು. ಅದನ್ನು ನಾವು ಆಗುತ್ತೆ ಅಂತ ಬರೋದನ್ನು ನಾವು ಕೇಂದ್ರಕ್ಕೆ ರವಾನೆ ಮಾಡ್ತಿದ್ದೆ. ಕಾನ್ಫಿಡೆನ್ಷಿಯಲ್ ಆಗಿ ಯಾರಾದರೂ ಬರೆದಿದ್ದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಒಂದು ವೇಳೆ ಬರೆದಿದ್ರೆ ಕೂಡ ಅದು ಗೋಪ್ಯವಾದಂಥ ರಹಸ್ಯವಾದಂಥ ವಿಚಾರ ಸರ್ಕಾರದ ಮತ್ತು ರಾಜ್ಯಪಾಲರ ಕಚೇರಿಗಳಿಗೆ. ಅದರಿಂದ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದಕ್ಕೆ ಪ್ರತಿಕ್ರಿಯಿಸ್ಬೋದು, ನನಗೆ ಅದು ಗೊತ್ತಿಲ್ಲ ವಿಚಾರ. ಅಲ್ಲ, ಮಂಡ್ಯ ಪೊಲೀಸ್ ನಿಮ್ಗೇನು ಮೆಸೇಜ್ ಮಾಡಿದ್ರು ಅದ್ರ ಬಗ್ಗೆ?